ಬಂಡವಾಳ ಯಾರು ಬೇಕಾದರೂ ಹಾಕ್ಬೋದು. ತುಂಬ ಸ್ಟಪ್ ಇದೆ, ಮಾಡಬೇಕು, ಕಷ್ಟ ಬಿದ್ದು ಮಾಡಬೇಕು, ಕರೆಕ್ಟಾಗಿ ನೋಡ್ಕೊಬೇಕು. ವ್ಯಾಕ್ಸಿನ್ ಮೇಯ್ನು, ಆಮೇಲೆ ಎರಡನೇದಾಗಿ ಮೇವು, ಒಳ್ಳೊಳ್ಳೆ ಮೇವುಗಳು ಕೊಡಬೇಕು. ವ್ಯಾಕ್ಸಿನ್ ಎಲ್ಲ ಮಾಡ್ಕೊಂಡು ಮಾಡಿದ್ರೆ ಮಾಡ್ಬೋದು ಸರ್. ಸುಮ್ಮನೆ ಏನೋ ಯೂಟ್ಯೂಬಲ್ಲೆಲ್ಲ ನೋಡ್ಬಿಟ್ಟು ಏನೋ ನಾವು ಮಾಡೋದ ಅಂದ್ಬಿಟ್ಟು ಎಷ್ಟೋ ಜನ ಸ್ಟಾಪೇ ಮಾಡಿಬಿಟ್ಟವ್ರೆ. ತುಂಬ ಕಷ್ಟ ಇದೆ, ಪರಿಶ್ರಮ ಬಿಡಬೇಕು. ನಾವೀಗ ಎಲ್ಲೂ ಹೋಗೋಕ್ಕೆ ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ಲ. ಬೆಳಗ್ಗೆ ಹೇಳ್ತು ಅಂದರೆ ಅದು ನೋಡ್ಕೊಬೇಕು, ಅದು ಅಬ್ಸರ್ವ್ ಮಾಡ್ತಾ ಇರಬೇಕು. ಏನಕ್ಕೆ ಇದು ಮೇಯ್ತಾ ಇಲ್ಲ, ಇದೇಂತ ಸಪ್ಕದೆ ಎಲ್ಲ. ಈಗ ಆಟೋಮೆಟಿಕ್ಕಾಗಿ ನಮಗೆ ಗೊತ್ತಲ್ಲ, ಒಳಕೋಯ್ತು ಅಂದರೆ ಏನೋ ಅದು ಸಪ್ಪಗೆ ನಿಂತದೆ ಅಂತ, ಜ್ವರನೇ ಬಂದದೆ ಅಂತ ಮೈಂಡಲ್ಲಿ ಅನ್ನಿಸ್ಬಿಡ್ತದೆ. ಓ ಇದಕ್ಕೇನೋ ಗ್ಯಾಸ್ಟಿಕ್ ಆಗೈತೆ ಅಂತ ಮೈಂಡಲ್ಲಿ ಅನ್ನಿಸ್ತದೆ. ಆವಾಗ ತಕ್ಷಣ ನೋಡಿ ಅದು ವ್ಯಾಕ್ಸಿನ್ ಎಲ್ಲ ಮಾಡ್ಕೊಂಡು ಅದು ನೋಡ್ಕೊಂಡ್ರೆ, ಯಾಕೆ ಅಂದರೆ ಹೈನುಗಾರಿಕೆ ಸುಲಭದ ಮಾತಲ್ಲ. ಬಂಡವಾಳ ಒಂದಾಕಿದ್ರೆ ಸಾಕಾಗಲ್ಲ, 100% ಶ್ರಮ ಬೇಕು. ನಮ್ಮ ಪರಿಪೂರ್ಣವಾದ ಪರಿಶ್ರಮನ ಹಾಕಿದ್ರೆ ಮಾತ್ರ ಹೈನುಗಾರಿಕೆ ಸಾಧ್ಯ ಎನ್ನುವ ಇವರು ಪರಿಶ್ರಮ ಮೇಕೆ ಫಾರ್ಮ್ನ ಮಾಲೀಕರು ನಾಗರಾಜು ಅಂತೇಳಿ. ಇವರ ಕುಟುಂಬ ಸಮೇತರಾಗಿ ಈ ಒಂದು ಫಾರ್ಮ್ಗೆ ಶ್ರಮನ ಆಗ್ತಾ ಇದ್ದಾರೆ, ಪರಿಶ್ರಮನ ಆಗ್ತಾ ಇದ್ದಾರೆ. ಯಾರೂ ಕೂಡ ಕೆಲಸಗಾರರಿಲ್ಲ, ಕೆಲಸಗಾರರನ್ನ ನಂಬ್ಕೊಳ್ಳದೆ ತಮ್ಮನ್ನು ತಾವು ನಂಬಿಕೊಂಡು ಈ ಒಂದು ಮೇಕೆ ಫಾರ್ಮ್ ನಡೆಸ್ತಿದ್ದಾರೆ. ಪರಿಶ್ರಮ ಮೇಕೆ ಫಾರ್ಮ್ ಈ ಒಂದು ಜಾಗ ಎಲ್ಲಿದೆ ಅಂತಂದರೆ, ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಉಲಿವಾನ ಅನ್ನೋ ಒಂದು ಗ್ರಾಮದಲ್ಲಿರುತ್ತೆ. ಮಂಡ್ಯ ಬಸ್ ನಿಲ್ದಾಣದಿಂದ ಬಲಕ್ಕೆ ಅಂಡರ್ಪಾಸ್ನಲ್ಲಿ ಸ್ಟ್ರೈಟ್ 8-9 ಕಿಲೋಮೀಟ್ರ್ ಉಲಿವಾನ. ಉಲಿವಾನಗೋಗಿ ಈ ಒಂದು ಪರಿಶ್ರಮ ಮೇಕೆ ಫಾರ್ಮ್ ಎಲ್ಲಿದೆ ಅಂತಂದರೆ ಯಾರು ಬೇಕಾದರೂ ಹೇಳ್ತಾರೆ, ತಪ್ಪಿದ್ರೆ ಅವರೇ ಕರ್ಕೋಗಿ ಬಿಟ್ಬಿಡ್ತಾರೆ. ಹಾಗಾದರೆ ಬನ್ನಿ ಕೇಳಿಯರೆ, ಹೈನುಗಾರಿಕೆ ಮಾಡಬೇಕು ಅಂದ್ಕೊಂಡಿರೋರಿಗೆ ಅಥವಾ ಮಾಡ್ತಾ ಇರೋರಿಗೆ ಈ ಒಂದು ವಿಡಿಯೋ ಅನುಕೂಲ ಆದರೂ ಆಗ್ಬೋದು. ಅವರ ಬಾಯಿಂದನೇ ಕೇಳೋಣ, ಅವರ ಅನುಭವದ ಮಾತುಗಳನ್ನ ಕೇಳೋಣ. ಅದಕ್ಕೂ ಮೊದಲು ನೀವಿನ್ನೂ ನನ್ನ ಕೃಷಿ ಬದುಕು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ನನ್ನ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ತಲುಪ್ತವೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನಾಗರಾಜು ಅಂತ. ಸರ್, ಇದು ಯಾವ್ದು ಸರ್? ಇದು ಉಲಿವಾನ. ಉಲಿವಾನ ಫುಲ್ ಅಡ್ರೆಸ್ ಹೇಳ್ಬಿಡಿ ಸರ್, ಎಲ್ಲಿ ಬರುತ್ತೆ? ಮಂಡ್ಯದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಮಂಡ್ಯದಿಂದ ಒಂದು 6 ಕಿಲೋಮೀಟರ್ ಆಗುತ್ತೆ. ಮಂಡ್ಯ ಗೌರ್ಮೆಂಟ್ ಸ್ಟ್ಯಾಂಡಿಂದ ಎಡೂರು ರೋಡು ಉಲಿವಾನ ಒಂದು 6 ಕಿಲೋಮೀಟರ್. ಕೆರಗೋಡು ಕೌಡ್ಲೆ ರೂಟು. ಓಕೆ ಸರ್, 8 ಕಿಲೋಮೀಟರ್ ಆಗುತ್ತೆ. 8 ಕಿಲೋಮೀಟರ್ ಆಗುತ್ತೆ. ಸರಿ ಸರ್, ಸರಿ ಸರ್. ನಿಮ್ಮ ಫಾರ್ಮ್ ಹೆಸರು ಹೇಳಿ, ತುಂಬ ಚೆನ್ನಾಗಿದೆ, ಅದೇ ಅಟ್ರಾಕ್ಟಿವ್ ಆಗಿದೆ. ಓಕೆ ಸರ್, ಪರಿಶ್ರಮ ಮೇಕೆ ಫಾರಮ್ ಅಂತ ಸರ್. ಪರಿಶ್ರಮ ಮೇಕೆ ಫಾರ್ಮ್, ಇಷ್ಟೊಂದು ಚೆನ್ನಾಗಿರೋ ಹೆಸರು ಹುಡುಕಿ ಇಟ್ಟಿದ್ದೀರಾ ಇದೇ ಇಡಬೇಕು ಅಂತ? ಇಲ್ಲ ಅಂದರೆ ಇಲ್ಲ ಸರ್, ಇದು ಇದೆಲ್ಲ ನಮ್ಮ ಬಾಮೈದರ ಪ್ಲ್ಯಾನಿಂಗು. ಒಂದು ಹೆಸರು ಚೆನ್ನಾಗಿರೋದು ಒಂದು ಹೆಸರು ಕೊಡಿ ಅಂದಾಗ ಅವರು ಒಂದಷ್ಟು ದಿನ ಟೈಮ್ ತಗೊಂಡು ಪರಿಶ್ರಮ ಮೇಕೆ ಫಾರಮ್ ಅಂದರೆ ಇದು ತುಂಬ ಪರಿಶ್ರಮ ಬೀಳಬೇಕಲ್ವಾ, ಅದರಿಂದ ಪರಿಶ್ರಮ ಮೇಕೆ ಫಾರಮ್ ಅಂದ್ಬಿಟ್ಟು ಅವರು ಒಂದು ಹೆಸರು ಇದು ಮಾಡಿದ್ರು ಸರ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? ಸರ್, ನಾವು 2.5 ವರ್ಷ ಆಯ್ತು ಸರ್. 2.5 ವರ್ಷ 2.5 ವರ್ಷ ಆಯ್ತು. ಸರಿ ಸರ್, ಈಗ ಸ್ಟಾರ್ಟಿಂಗಿಂದ ಬರ್ತೀನಿ. ಓಕೆ ಸರ್, ಈ ಒಂದು ಶೆಡ್ ಇದೆಯಲ್ಲ. ಹೌದು ಸರ್. ಈ ಶೆಡ್ನ ನಿರ್ಮಾಣ ಮಾಡೋದಕ್ಕೆ ಎಷ್ಟು ಖರ್ಚಾಯಿತು ಸರ್? ಒಂದು 18-18.5 ಲಕ್ಷ ಆಗೈತೆ ಸರ್. ಎಲ್ಲ ಹೈಟೆಕ್ಕಾಗಿ ಮಾಡಿದ್ರಿಂದ ರೇಟು ಅಷ್ಟಾಗೈತೆ ಸರ್. ಅಂದರೆ ಇದು ಹೈಟೆಕ್ ಅಂದರೆ ನೀವು ಸಿಂಪಲಾಗಿ ಮಾಡಿಲ್ಲ? ಎಲ್ಲ ಹೈಟೆಕ್ಕಾಗಿ ಆಗಿದೆ. ಕೆಳಗಡೆಯಿಂದ ನಾವು ನೋಡ್ಬೋದು. ಹೌದು ಸರ್, ಎಲ್ಲ ಸ್ಲ್ಯಾಟು. ಹಾಂ ಸರ್, ಕೊಯಮತ್ತಿಂದ ತರಿಸೋದು ಇದು, ಅದರಿಂದ ಎಲ್ಲ ಕಾಸ್ಟ್ಲಿ. ಯಾವ್ಯಾವ ತಳಿಯ ಮೇಕೆಗಳಿದೆ, ಕುರಿಗಳಿದೆ ಸರ್? ಇದು ಬೀಟಲ್ ತಳಿ ಇದೆ, ಜಮುನಾಪುರಿ ಐತೆ, ಮತ್ತು ವಿಲ್ಯಾ ಅಂದ್ಬಿಟ್ಟು ಟಗರು ಕಾಶ್ಮೀರ್ ತಳಿ ಅದು ಟಗರೈತೆ. ನಾವು ಯಾವುದು ತಳಿ ಬೇಕಾದರೂ ತರಿಸ್ಕೊಡ್ತೀವಿ ಸರ್. ಯಾವ ತಳಿ ಬೇಕು ಅಂದರೂ ನಾವು ತರಿಸ್ಕೊಡ್ತೀವಿ ಸರ್. ಇಲ್ಲಿರೋದು ಈಗ ಇದೆಲ್ಲ ಯಾವ ತಳಿ ಸರ್? ಇದು ಸರ್, ಇದು ಬೀಟಲ್. ಬೀಟಲ್ ಎಲ್ಲಿಂದ ತರಿಸಿರೋದು ನೀವು? ಪಂಜಾಬ್ ಸರ್. ಇದು ಪಂಜಾಬ್? ಹೌದು ಸರ್, ರಾಜಸ್ಥಾನದಿಂದ ಸಿರೋಯಿ. ಪಂಜಾಬಲ್ಲಿ ಒಳ್ಳೆ ಬ್ರೀಡ್ ಸಿಗಬೇಕು, ಪ್ಯೂರ್ ಸಿಗಬೇಕು ಅಂದರೆ ಬೀಟೆಲ್ಲ ಪಂಜಾಬಿಂದೇ ತರಿಸ್ಬೇಕು. ಸ್ಟಾರ್ಟಿಂಗ್ ನಾವು ತರಿಸಿದ್ದು ಈಗ ಸುಮಾರು ನಮ್ಮಲ್ಲೇ ಆ ಕಡೆ ಮರಿ ಐತೆಲ್ಲ, ಈಗ ನಮ್ಮಲ್ಲೇ ಬೆಳವಣಿಗೆ ಆಗಿರುವಂಥವು ಸುಮಾರಿದೆ.
ಸ್ವಲ್ಪ ಹೊರಗಡೆಯಿಂದ ತರಿಸಿರೋದು ಹಳೆ ಆಡುಗಳು ಮಾತ್ರ ಅದು, ಇದ್ದುದೆಲ್ಲ ನಮ್ಮಲ್ಲೇ ಇಲ್ಲೇ ಮರಿ ಹಾಕಿ ಇದು ಮಾಡಿರೋದು. ಇದು ವಿಲ್ಯ ಅಂತ ಹೇಳ್ಬಿಟ್ಟು, ಇದು ಕಾಶ್ಮೀರ್ ತಳಿ ಸರ್ ಟಗರಿದು, ವಿಲ್ಯ ಅಂದ್ಬಿಟ್ಟು. ಇದು ಒಂದು 130 ಕೆ ಜಿ ಗಂಟ ಬರುತ್ತೆ ಸರ್. ಇದು ಇದರ ವೈಶಿಷ್ಟ್ಯ ಏನು ಸರ್? ಈ ಒಂದು ಸರ್, ಈಗ ಇದು ಏನಂದರೆ ನಮ್ಮ ಬಂಡೂರು ಥರನೇ ಮಾಂಸ ಟೇಸ್ಟ್ ಬರುತ್ತೆ. ಸ್ವಲ್ಪ ಒಂದು ಎರಡು ಕುಕ್ ಜಾಸ್ತಿ ಬೇಯಿಸ್ಬೇಕಷ್ಟೇ, ತುಂಬ ಚೆನ್ನಾಗಿ ಬರುತ್ತೆ. ನಮ್ಮದು ಬಂಡೂರು, ನಾವು ಎಷ್ಟೇ ಸಾಕಿದ್ರು ಒಂದು 2 ವರ್ಷಕ್ಕೆ ಒಂದು 30 ಕೆ ಜಿ ಬರೋದೇ ಕಷ್ಟ. ಅದು 25 ಲಾಸ್ಟು, ಒಂದು 30 ಕೆ ಜಿ ಅವರೇಜು ಅಂದರೆ 30 ಕೆ ಜಿ ಬರೋದೇ ಕಷ್ಟ. ಇದು ಒಂದು 2.5-3 ವರ್ಷ ಸಾಕಿದ್ರೆ ಒಂದು 130 ಕೆ ಜಿ ಗಂಟ ಬರುತ್ತೆ ಸರ್. ಇದು 130 ಕೆ ಜಿ ಗಂಟ ಬರುತ್ತೆ. ಈಗ ಇಲ್ಲಿರೋದು ಇದು ನಾಲ್ಕಲ್ಲು, ನಾಲ್ಕಲ್ಲು ಅಂದರೆ ಒಂದು 2 ವರ್ಷ 2.5 ವರ್ಷ ಆಗೈತೆ. ಏನು ತೂಕ ಬರ್ಬೋದು ಈಗ? ಇದು ಒಂದು 50 ಕೆ ಜಿ ಇದೆ, ಅದೊಂದು 65 ಕೆ ಜಿ 68 ಕೆ ಜಿ ಇದೆ. ಅದು ಟಗರುಗಳು ನೋಡಿ, ಅದು ಚಿಕ್ಕದು ಆ ಕಡೆ ಇರೋದು, ಅದು ಇನ್ನೂ 1 ವರ್ಷ ಆಗಿಲ್ಲ. ಫೈಟಿಂಗ್ಗೆ ಇದು ಅಭ್ಯಾಸ ಮಾಡ್ತಾರೆ, ನಾವೇನು ಅಭ್ಯಾಸ ಮಾಡಿಲ್ಲ. ನಾವು ಸಾಕ್ತಾ ಇದ್ದೀವಿ, ನಮ್ಮಿಂದ ಸುಮಾರು ಸೇಲ್ ಆಗೈತೆ, ಹಂಗಾಗಿ ನಾವು ಸೇಲಿಂಗ್ಗೆ ತಂದಿರೋದು. ಸ್ವಲ್ಪ ಒಂಥರ ವಿಚಿತ್ರವಾಗಿ ಬಂಡೂರು ಅಂತ ಹೇಳಿದ್ರು, ಮೈ ನೋಡಿದ್ರೆ ಬಂಡೂರು ಅನ್ಸ್ಬೋದು. ಹೌದು ಸರ್, ಇದ್ರ ಮೂತಿ ನೋಡಿದ್ರೆ ಬಂಡೂರು ಅನ್ಸಲ್ಲ ಸರ್. ಅಂದರೆ ಫೈಟರ್ ಫೈಟರ್ ಥರ ಸರ್, ಇದು ಫೈಟರ್ಗೆ ಒಳ್ಳೆ ಇದು ಸರ್. ಇದು ಸರಾಸರಿ ನೀವು ಏನು ಮಾಡ್ತೀರಾ ಇದು ಸರ್? ಇದು 50,000 ಒಂದೊಂದು ಪೀಸ್ ಇದು, ಅದು ಬಂದು 1 ವರ್ಷದ ಮರಿ ಅದು 20,000 ಒಂದು ಪೀಸ್ ಸರ್. ಸರಿ ಸರ್, ಸರಿ ಸರ್. ಅಲ್ಲ ಸರ್, ಇದನ್ನ ನೀವು ಚಿಕ್ಕದಿಂದನೇ ಸಾಕಿದ್ದೀರಾ? ಇಲ್ಲ ಸರ್, ಇದು ನಾವು ತಂದು ಒಂದು 6-7 ತಿಂಗಳಾಯಿತು. ನಮ್ಮ ಹತ್ರ ಬತ್ತಾ ಇರ್ತವೆ, ಹೋಯ್ತಾ ಇರ್ತವೆ. ನೀವು ಯಾವ ಪ್ರೈಸ್ ಕೊಡ್ತಾ ಹೋದಿರಾ? ನಾವು ಅಂದರೆ ಅಲ್ಲಿ ಒಟ್ಟಿಗೆ ತರಿಸ್ತೀವಲ್ಲ, ಅಲ್ಲಿ ಇದ್ರಾಗ ಬೀಳ್ತವೆ. ನಾವು ಒಂದು ಏನೋ ಒಂದು ಅಷ್ಟು ಇಟ್ಕೊಂಡು ನಾವು ಸೇಲ್ ಮಾಡ್ತೀವಿ ಸರ್. ಇದು ಬೀಟಲ್ ಅಂತ, ಇದು ಬೀಟಲ್ ಒಂದು ಅರ್ಧ ಏಜ್ ಆಗದೆ, ಅಂದರೆ ಇದಕ್ಕೂ ಒಂದು 4.5-5 ವರ್ಷ ಇದು. ಇದು ಬೀಟಲ್ಲು ಅಂದರೆ ಸರ್, ಇದು ಸ್ಟಾರ್ಟಿಂಗು 1ನೇ ಸೋಲಲ್ಲಿ 1 ಮರಿನೂ ಆಗ್ತದೆ, ಒಂದೊಂದು 2 ಮರಿ ಆಗ್ತವೆ, 3 ಮರಿ ಗಂಟು ಕೊಡುತ್ತೆ. 1 ಲೀಟ್ರಿಂದ 1.5 ಲೀಟ್ರಷ್ಟು ಹಾಲು ಬರುತ್ತೆ ಇದರಲ್ಲಿ. ಆಮೇಲೆ ಬೀಟಲಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇತ್ತಿಗೆ. ಒಂದು 16 ಥರ ಮೇಕೆ ಇದೆ, ಅಷ್ಟು ಮೇಕೆಯಲ್ಲಿ ನಮಗೆ ಬೀಟಲ್ಲೇ ಬಿಟ್ಟರು ಅನ್ನಿಸ್ತು. ಈ ಡಾಕ್ಟ್ರುಗಳು ಪ್ರಕಾರ, ನಾವು ಸರ್ವೆ ಮಾಡಿರೋ ಪ್ರಕಾರ ಎಲ್ಲ, ಅದರಿಂದ ನಾವು ಬೀಟಲ್ಲೇ ಸಾಕುದ. ಅಲ್ಲ, ಈ ಬೀಟಲ್ ಯಾವ ಊರಿಂದ ತರೋದು? ಯಾವ ಊರು ಸರ್? ಇದು ತಳಿ ಪಂಜಾಬ್ ಸರ್. ಇದು ನೀವು ತರಿಸಿರೋದು? ನಾವು ಪಂಜಾಬಲ್ಲೇ ತರಿಸಿರೋದು ಸರ್. ಆ ಹವಾಮಾನ ಗುಣಕ್ಕೂ ಈ ವೆದರ್ಗೂ ಅಡ್ಜಸ್ಟ್ ಆಗುತ್ತೆ ಸರ್? ಅಡ್ಜಸ್ಟ್ ಆಗುತ್ತೆ. ಇದು ಸ್ವಲ್ಪ ಎಲ್ಲ ಹೊಂದ್ಕತ್ತದೆ. ಇದು ಇದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದ್ರಿಂದ ಚೆನ್ನಾಗಿ ಹೊಂದ್ಕತ್ತದೆ. ಹಂಗಾಗಿ ನಾವು ಬೀಟಲ್ಲೇ ನಾವು ಸಾಕೋದ ಅಂದ್ಬಿಟ್ಟು ಬೀಟಲ್ಲೇ ಎಲ್ಲ ಮಾಡ್ಕೊಂಡಿದ್ದೀವಿ. ನಿಮ್ಮಂಥ ರೈತರು ಯಾರೇ ಸಾಕಬೇಕು ಅಂದ್ಕೊಂಡಿದ್ರು ಅವ್ರಿಗೆ ಬೀಟಲ್ನ ನಾವು ಸೇಲ್ ಮಾಡ್ತೀವಿ ಸರ್. ಓಕೆ ಸರ್. ಸುಮಾರು ಕಡೆಯಿಂದ ನಮ್ಮಲ್ಲಿ ಸುಮಾರು ಅಷ್ಟು ತಗೊಂಡೋಗವ್ರೆ ಸರ್. ಈ ತಳಿನೂ ನಮ್ಮ ವೆದರ್ಗೆ ಅಡ್ಜಸ್ಟ್ ಆಗುತ್ತೆ ಸರ್? ಇದು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಯ್ತದೆ ಸರ್. ಇದೇನು ವ್ಯಾಕ್ಸಿನ್ ಗೀಕ್ಸಿನ್ ಏನಿಲ್ಲ ಸರ್. ಇದು ನಾವು ಹೆಂಗೆ ತಂದು ಹಂಗೆ ಮಾಮೂಲಿ ಏನು ತಿಂಡಿ ನಮ್ಮ ಮೇವು ಎಲ್ಲ ಹಾಕ್ತೀವಿ, ಆಟೋಮೆಟಿಕಾಗಿ ಅಡ್ಜಸ್ಟ್ ಆಗೋಗುತ್ತೆ. ಸರಿ ಸರ್, ಸರಿ ಸರ್. ಸರ್, ಇದು ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ನಾಟಿ ಕೆಲವು ಬೇರೆ ಕುರಿಗಳಿಗೆಲ್ಲ ಹೋಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಬಕ್ರೀದಲ್ಲಂತೂ ತುಂಬ ಬೇಡಿಕೆ ಇದೆ, ಒಳ್ಳೆ ಬೇಡಿಕೆ ಇದೆ. ಹಂಗಾಗಿ ಈ ಕಾಶ್ಮೀರ್ ತಳಿ ಟಗರು ವಿಲ್ಯ ಅಂದ್ಬಿಟ್ಟು ಇದು ಸಾಕಿದ್ರೆ ತುಂಬ, ಕೊನೆಗೆ ನಾವು ಇದು ಮಾಡಲಿಲ್ಲ ಅಂದರೆ ಒಂದು 100 ಕೆ ಜಿ 130 ಗಂಟು ಇದ್ರ ಅವರೇಜು. ಒಂದು 100 ಕೆ ಜಿ ಬಂದ ಕೂದ್ರೂ ಒಂದಷ್ಟು ಅಮೌಂಟ್ ಆಗುತ್ತೆ. ಸುಮ್ಮನೆ ನಾವು ಬಂಡೂರು ಏನು ಸಣ್ಣ ಮರಿನಿಯೇ ಒಂದು 20-25 ಸಾವಿರ ಹೇಳ್ತಾರೆ, 3 ತಿಂಗಳು ಮರಿನಿಯೇ. ಅದು ಒಂದು 25 ಕೆ ಜಿ ಬಂದ್ರೂ ಅಷ್ಟು ದುಡ್ಡಾಗಲ್ಲ, ಗಂಟೆ ಆಗಲ್ಲ. ಅದು ಬ್ರೀಡಿಂಗ್ಗೆ ಯಾರು ಸಿಕ್ಕಿ ಬ್ರೀಡಿಂಗ್ ಮಾಡಿದ್ರೆ ಮಾತ್ರ ಅದು ದುಡ್ಡಾಗೋದು. ಆದರೆ ಇದು ಕಟಿಂಗ್ ಆದ್ರೂ ದುಡ್ಡಾಗುತ್ತೆ, ಸೇಲ್ ಆದರೂ ದುಡ್ಡಾಗುತ್ತೆ. ಅದರಿಂದ ಇದು ತುಂಬ ವಿಲ್ಯ ಅಂದ್ಬಿಟ್ಟು ಇದು ತುಂಬ ಚೆನ್ನಾಗಿ ಬರುತ್ತೆ. ತೂಕದ ಲೆಕ್ಕ ಮಾಡೋದು ಕೆ ಜಿ ಲೆಕ್ಕ ಇಲ್ಲ ಸರ್? ನಾವು ಬೀಟಲ್ಲು ಮೇಕೆಗಳ ಕೆ ಜಿ ಲೆಕ್ಕ, ಇವು ಪೀಸ್ ಲೆಕ್ಕ ಸರ್. ಇವು ಪೀಸ್ ಲೆಕ್ಕ? ಹಾಂ, ನಮಗೂ ಅಲ್ಲಿ ಪೀಸ್ ಲೆಕ್ಕನೇ ಸಿಗೋದು. ಹಂಗಾಗಿ ಇಲ್ಲೂ ನಾವು ಪೀಸ್ ಲೆಕ್ಕನೇ ಕೊಡೋದು. ಹಿಂಗೆ ಕೊಡ್ತೀರಾ ಸರ್ ಪೀಸ್ ಲೆಕ್ಕ? ಸರ್, ಇದು ಒಂದು 50,000 ಇದಕ್ಕೆ ಪೀಸ್ ಲೆಕ್ಕ. ಪೀಸ್ಗೆ ಅದು ಚಿಕ್ಕದು, ಅವಕ್ಕೆ 20,000-22,000 ಅದು. ಅಲ್ಲ ಸರ್, ನಮಗೆ ಇದು ಈಗ ಇದು ತೂಕ ಜಾಸ್ತಿ ಬಂದ್ಬಿಡುತ್ತೆ. ಇದನ್ನು ತೂಕದ ಲೆಕ್ಕದಲ್ಲಿ ಕೊಟ್ಟರೆ ನಮ್ಗೆ ಜಾಸ್ತಿ ಹೊರತಾಗುತ್ತೆ. ಪೀಸ್ ಲೆಕ್ಕ ಕೊಟ್ಟರೆ ಒಂದೇ ಪೀಸು ಎಷ್ಟು ಅಪ್ಪ? ಹೌದು ಸರ್. ಅಂದರೆ ಬೆಳವಣಿಗೆ ಹೆಂಗಿರ್ತದೆ ಆ ರೀತಿ ಮೇಲೆ ಇದಾಗ್ತದೆ ಸರ್. ಇವತ್ತಿಗೆ 50,000 ಇದು ಪ್ರೈಸ್, ಇನ್ನೊಂದು 6 ತಿಂಗಳು ಹೋದರೆ ಇನ್ನೂ ರೇಟ್ ಜಾಸ್ತಿ ಆಗುತ್ತೆ. ಇದಕ್ಕೊಂದು ಪ್ರೈಸ್ ಇರುತ್ತೆ. ಹೌದು ಹೌದು, ಹಂಗೆ ಅದು ಯಾವ್ಯಾವ ರೀತಿ ಇರ್ತವೆ ಆ ರೀತಿ ಇದ್ರ ಮೇಲೆ ಇದು.
ಅವೆಲ್ಲ ನಮಗೆ ಅಲ್ಲಿ ಅವು ವೇಟ್ ಲೆಕ್ಕನೇ ಬರುತ್ತೆ, ಹಂಗಾಗಿ ವೇಟ್ ಲೆಕ್ಕನೇ ನಾವು ಅದು ಸೇಲ್ ಮಾಡೋದು. ಸರ್ ಇದೆಲ್ಲ ಒಂದು 5.5 ತಿಂಗಳು ಮೇಕೆಗಳಿವು. ಅದು ನಮ್ಮ ಮಂಡ್ಯ ನಾಟಿ ಕುರಿ ಅದು. ಒಂದು ಮಾತ್ರ ಬಂಡೂರು ಕುರಿ ಐತೆ ಇದು. ಅದು ಬಂಡೂರು ಅದು. ನಾವು ಜಾಸ್ತಿ ಏನು ಅದು ಹಾಕಿಲ್ಲ ಸರ್. ಅದು ಏನಂತ ಅಂದರೆ ಬೇಡಿಕೆ ಐತೆ. ಅಂದರೆ ಏನು ಅದು ದುಡ್ಡು ಇದರಲ್ಲಿ ಜಾಸ್ತಿ ರೇಟ್ ಅದು. ಅದು ತಂದು ನಾವು ಇದು ಮಾಡೋಕ್ಕಾಗಲಿಲ್ಲ. ಅದನ್ನು ಕೊಡಬೇಕಾದ್ರೆ ಹೆಂಗೆ ಕೊಡ್ತೀರಾ? ಅದು ಕೆಜಿ ಲೆಕ್ಕನ? ಇಲ್ಲ ಸರ್, ಅದು ಪೀಸ್ ಲೆಕ್ಕನೇ ಅದು. ಅಂದರೆ ಅದಕ್ಕೆ ಬಂಡೂರು ಜಾಸ್ತಿ ಬೆಲೆ ಇದೆ? ಜಾಸ್ತಿ ಬೆಲೆ ಸರ್. ಅದು ತಗೋಬೇಕಾದ್ರೂ ಬೆಲೆ, ಮಾರಬೇಕಾದ್ರೂ ಬೆಲೆ, ತಗೋಬೇಕಾದ್ರೂ ಬೆಲೆನೇ ಅದು. ಹಾಂ ಸರ್, ಅಂದರೆ ಅದು ಬೇಗ ಹೊಂದ್ಕೊಳ್ಳೋವಂಥ ಜಾಯಮಾನದ್ದು ಅಲ್ವಾ? ಹಾಂ, ಹೊಂದ್ಕೊಳ್ಳುತ್ತೆ ಸರ್. ಹಾಂ ಹಾಂ ಸರಿ ಸರ್, ಹೊಂದ್ಕೊಳ್ಳುತ್ತೆ. ಅದು ನಮ್ಮ ಒಟ್ಟು ಕರ್ನಾಟಕಕ್ಕೆ ಯಾವುದೇ ಇದರಲ್ಲಾದರೂ ಬೇಗ ಹೊಂದ್ಕೊಳ್ಳುತ್ತೆ, ಚೆನ್ನಾಗಾಗುತ್ತೆ ಸರ್. ಯಾವಾಗಲೂ ಸಿಗುತ್ತೆ ನಿಮ್ಮ ಫಾರ್ಮಲ್ಲಿ? ಹಾಂ ಸಿಗುತ್ತೆ ಸರ್, ಎಲ್ಲ ತಳಿ. ಹಾಂ ಸರ್ ಸಿಗುತ್ತೆ. ಯಾವುದೇ ತಳಿ ಕೇಳಿದ್ರು ಬೇಗ ಬಾಕಿದಾದರೆ, ಹೊರಗಡೆಯಿಂದ ತರಿಸ್ಕೊಡೋದಾದರೆ ಒಂದು 15 ದಿನ ಟೈಮ್ ಕೊಟ್ಟರೆ ನಾವು ತರಿಸ್ಕೊಡ್ತೀವಿ. ಇಲ್ಲಿರೋದೇ ಆದರೆ ಅವಾಗೇ ಬೇಕು ಅಂದರೆ ಸಿಗುತ್ತೆ. ಸರಿ ಸರ್ ಸರಿ. ನಮ್ಮ ಹತ್ರ ಬ್ರೀಡಿಂಗ್ ಮರಿ ಮತ್ತು ಇವು ಬ್ರೀಡಿಂಗ್ ಮಾಡಿಸೋಕ್ಕೆ ವಾತಗಳು, ಕೆಲವರು ಫಾರ್ಮ್ ಮಾಡ್ಕೊಂಡು ಸಾಕೋಕ್ಕೆ, ಈ ಥರ ಎಲ್ಲ ಬಂದು ತಗೊಂಡೋಯ್ತಾ ಇರ್ತಾರೆ ಸರ್. ಸರ್ ಬೀಟಲ್ ಮರಿ ಇದು ನೋಡಿ, ಮರಿ ಆಗ್ತಾಗಲೇ ಇದು ಒಂದು 3.75-4 ಕೆಜಿ ಇರುತ್ತೆ. ಅಲ್ಲಿಂದ ಸ್ಟಾರ್ಟ್ ಸರ್, ದೊಡ್ಡ ಮಟ್ಟದಲ್ಲಿ ಬೆಳೀತದೆ ಸರ್ ಇದು. ಇದು 1 ವರ್ಷ ಚೆನ್ನಾಗಿ ಸಾಕ್ಬಿಟ್ರೆ 80-120 ಕೆಜಿ ಗಂಟ ಬಂದ್ಬಿಡುತ್ತೆ ಸರ್ ಇದು. 1 ವರ್ಷ ಸಾಕಿದ್ರೆ 80-100 ಕೆಜಿ? ಹೌದು ಸರ್. ಇವೆಲ್ಲ ದೊಡ್ಡ ದೊಡ್ಡ ಮೇಕೆಗಳು. ಈಗ 3 ದಿನದ ಸರ್ ಇದು. 3 ದಿನದ ಮಿನಿಮಮ್ ಅಂದ್ರೆ ಸರ್ 10 ತಿಂಗಳು ಆಗಬೇಕು. 10 ತಿಂಗಳು? ಹಾಂ ಸರ್. 10 ತಿಂಗಳು ತನಕ ಸಾಕ್ತೀರಾ? ಸಾಕ್ತೀವಿ. ಆವಾಗ ಯಾವ ಪ್ರಮಾಣ ಇರುತ್ತೆ ಸರ್, ಎಷ್ಟು ಕೆಜಿ ಬರುತ್ತದೆ ಅದು? 10 ತಿಂಗಳಿಗೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 20-25 ಕೆಜಿ ಗಂಟು ಬರ್ತದೆ ಸರ್. ಮಾರುವಂಥ ಸ್ಥಿತಿಗೆ ಬರುತ್ತೆ? ಮಾರುವಂಥ ಸ್ಥಿತಿ ಅವಾಗಿಂದ ಮಾರ್ತೀರಾ? ಮಾರ್ತೀವಿ ಸರ್. ಸರಿ ಸರ್, ಅದೇ ರೀತಿಯಾಗಿ ಮರಿ ನೀವು ಯಾವುದೇ ಕಾರಣಕ್ಕೂ ಮಾರಲ್ಲ, ದೊಡ್ಡದಾದ್ಮೇಲೆ ಮಾರ್ತೀವಿ. ಸರಿ ಸರ್, ನಿಮಗೆಲ್ಲ ಅದು ವರ್ತ್ ಆಗುತ್ತಾ ಅದನ್ನ ಸಾಕಿ ಫೀಡ್ಸ್ ಹಾಕಿ ಅದು? ಹಾಂ, ಎಲ್ಲ ವರ್ತ್ ಆಗುತ್ತೆ ಸರ್. ಶೆಡ್ಡು ಗಿಡ್ಡು ಎಲ್ಲ ಸೇರಿ ಅದು ಮಾರುವಾಗ? ಹಾಂ ವರ್ತ್ ಆಗುತ್ತೆ ಸರ್. ಅಂದರೆ ನಮಗೆ ಒಂದು ತಿಂಗಳಿಗೆ ಒಂದು ಮಿನಿಮಮ್ 10-15 ಮರಿ ಅಷ್ಟು ಸಿಗುತ್ತೆ. ತಿಂಗಳ 15 ಮರಿ ಸಿಗ್ತಾ ಇದ್ದರೆ 10 ತಿಂಗಳು ಅನ್ನ 1 ವರ್ಷ ಕಳ್ಕೊಂಡ್ರೆ ಅದು ಅಷ್ಟು ಸೇಲು ಸಿಗ್ತಾ ಇರ್ತದೆ. ಹಂಗಾಗಿ ಹೊರ್ತಾಯ್ತದೆ ಸರ್. ಸರ್, ಈಗ ನೀವು ಈ ಶೆಡ್ಡಿಂದು ಬಂಡವಾಳ ಹಾಕಿದಿರಲ್ಲ, ಓಕೆ, 18.5 ಲಕ್ಷ, ಇದನ್ನ ಇದೇ ದೊಡ್ಡ ಪ್ರಮಾಣದ ಬಂಡವಾಳ? ಹೌದು ಸರ್. ಇದೇ ಮಧ್ಯೆ ಕುರಿಗಳನ್ನ ಬೇರೆ ಸಾಕಬೇಕು, ದೊಡ್ಡ ಪ್ರಮಾಣದ ಬಂಡವಾಳನೇ ಬೇಕು. ಇದೆಲ್ಲ ಯಾವಾಗ ರಿಟರ್ನ್ಸ್ ಬರುತ್ತೆ ಅಂತ ಅನ್ಕೊಂಡಿದ್ದೀರಾ ಸರ್? ಸರ್, ಒಂದೇ ಸಲ ಈಗ ಶೆಡ್ಗೆ ಹಾಕೋದು ಏನು ರಿಟರ್ನ್ ಸಿಗಲ್ಲ. ಮರಿಗೆ ಹಾಕೋದು ಮರಿಯಿಂದ ಸಿಗ್ತಾ ಇರುತ್ತೆ. ನಿಧಾನಕ್ಕೆ ದಿನ ಕಳೆದಂಗೆ ಅದರದ್ದು ಸ್ವಲ್ಪ ಸ್ವಲ್ಪ ಇದಾಗುತ್ತೆ. ಜಮುನಾಪಾರಿ? ಹಾಂ ಸರ್. ಜಮುನಾಪುರಿ ಅಂತ ಸರ್ ಇದು, ಕ್ರಾಸಿಂಗ್ ಇಟ್ಕೊಂಡಿದ್ದೀವಿ ಇದು. ನಮ್ಮ ಹತ್ರ ಅವು ಹೆಣ್ಮೆಕ್ಕೆಗಳೆಲ್ಲ ಸೇಲ್ ಆಗಿ ಹೋಗಿದೆ. ಈಗ ಇನ್ನೂ ಒಂದು 20 ದಿನ 1 ತಿಂಗಳು ಬೇಕು. ಹೈದರಾಬಾದಿ ಜಮುನಾಪುರಿ ಬರ್ತಾ ಐತೆ ಈಗ. ಜಮುನಾಪುರಿ ತಳಿ ಇದು? ಹೌದು ಸರ್. ಜಮುನಾಪುರಿ ಮೇಕೆಗಳಿಗೆ ಕ್ರಾಸ್ ಮಾಡಿಸ್ಬೇಕಾ ಇಲ್ಲ ಮಾಮೂಲಿ ಬೀಟಲ್ಗೂ ಮಾಡಿಸ್ಬೋದು ಸರ್? ಬೀಟಲ್ಗೂ ಮಾಡಿಸ್ಬೋದು, ಏನು ತೊಂದರೆ ಇಲ್ಲ. ಹೈದರಾಬಾದಿ ಜಮುನಾಪುರಿ ಅಂದರೆ ಅದು ಕಿವಿ ಇನ್ನೂ ಉದ್ದ ಬರುತ್ತೆ, ಅದು ಎಲ್ಲ ತುಂಬ ಇಷ್ಟಪಡ್ತಾರೆ. ಸಾಕುವಂಥದ್ದು ಇದು ಮಾಡಬೇಕು ಅಂದರೆ ವ್ಯಾಕ್ಸಿನ್ನು ಮೇಯ್ನ್ ಇದು. ಮೇವು ಎಲ್ಲ ವಿಟಮಿನ್ ಸಿಗುವಂಥ ಮೇವುಗಳೆಲ್ಲ ಕೊಡಬೇಕು, ಮತ್ತು ವ್ಯಾಕ್ಸಿನ್ ಎಲ್ಲ ಕರೆಕ್ಟಾಗಿ ನೋಡ್ಕೊಂಡು ಮಾಡಿದ್ರೆ ಏನು ತೊಂದರೆ ಇಲ್ಲ. ಸರ್, ವ್ಯಾಕ್ಸಿನ್ ಎಷ್ಟು ಸಲ ಹಾಕ್ಸ್ತಾರೆ? ವ್ಯಾಕ್ಸಿನ್ನು ಅಂದರೆ ಒಂದು PPR ಬರುತ್ತೆ, ಒಂದು HS ಬರುತ್ತೆ, ಒಂದು ET ಬರುತ್ತೆ. ಇವೆಲ್ಲ ಯಾವ್ಯಾವ ತಿಂಗಳಲ್ಲಿ ಮಾಡಬೇಕು ಆ ತಿಂಗಳಲ್ಲಿ ಅವಾಗವಾಗ ಮಾಡ್ಕೊಬೇಕು, ಏನು ತೊಂದರೆ ಆಗೋದಿಲ್ಲ. ಈ ನೆಗಡಿ ಕೆಮ್ಮು ಬಂದಾಗೆಲ್ಲ ನಾವೇ ವ್ಯಾಕ್ಸಿನ್ ಎಲ್ಲ ಇದೆಲ್ಲ ನೋಡ್ಕೊಳ್ತೀವಿ. ನಮಗೆ ಗೊತ್ತಾಗದೇ ಇರೋ ಇನ್ನೂ ಏನೋ ಇದು ಏನೋ ಗೊತ್ತಾಗ್ತಾನೆ ಇಲ್ಲ ಅಂದಾಗ ಡಾಕ್ಟ್ರು ಕರೆಸಿ ಇದು ಮಾಡ್ತಿದ್ದೀವಿ. ಅಂದರೆ ಹುಷಾರು ತಪ್ಪಿದ್ರಲ್ಲ ಗೊತ್ತಾಗುತ್ತೆ ಸರ್. ಈಗ ಒಂದು 80% ನಾವೇ ಎಲ್ಲ ನೋಡ್ಕೊಳ್ತೀವಿ. ನಮಗೆ ಗೊತ್ತಾಗದೇ ಇರುವಂಥದ್ದು ದೊಡ್ಡ ಡಾಕ್ಟ್ರುಗಳು ಮೀಟ್ ಮಾಡಿ ಅವ್ರ ಕಡೆಯಿಂದ ಸಲಹೆ ತಗೊಂಡು ಸರ್ ಇದಕ್ಕೆ ತೊಗರಿ ಒಟ್ಟು ಕೊಡ್ತೀವಿ.
ಹುಳ್ಳಿ ಒಟ್ಟು ಕೊಡ್ತೀವಿ, ಮುಸ್ಕುನ್ ಜೋಳ, ಆಮೇಲೆ ಕುದುರೆ ಮೆಂತ್ಯ, ಬೇಲಿ ಮೆಂತ್ಯ ಇದೆಲ್ಲ ಕೊಡ್ತೀವಿ ಸರ್. ಸರಿ ಸರ್. ಒಂದು ಎಲ್ಲ ಟ್ಯಾಂಕಿಂದ ಇಲ್ಲೇ ಎಲ್ಲ ಅದೇ ನಾವು ನೀರೇನು ಹಾಕುವಂಥದ್ದಿಲ್ಲ, ಅದೇ ಸಿಸ್ಟಮ್ಮು, ಅದೇ ಬಂದು ಹೋಗಿ ಟಚ್ ಮಾಡಿದ್ರೆ ಅದನ್ನು ಅದೇ ನೀರು ಬರುತ್ತೆ, ಆ ಥರ ಸಿಸ್ಟಮ್ ಮಾಡಿಬಿಟ್ಟಿದ್ದೀವಿ. ಓಕೆ. ಪೈಪಲ್ಲಿ ಹಾಕೋಂಗಿಲ್ವಾ? ಹಾಂ, ಪೈಪಲ್ಲಿ ಏನು ಹಾಕುವಂಗಿಲ್ಲ, ಅದು ಅದರ ಅದೇ ಹೋಗಿ ಟಚ್ ಮಾಡೋದ್ರತ್ತಿಗೆ ಅದೇ ನೀರು ಬರುತ್ತೆ, ಅದು ಬಾಯತ್ತು ಅಂದರೆ ಸ್ಟಾಪ್ ಆಗುತ್ತೆ, ಅದು ಆ ಥರ ಸಿಸ್ಟಮ್ಮು. ಯಾಕೆಂದರೆ ಈಗ ಲೇಬರು ಪ್ರಾಬ್ಲಮ್ ಅಲ್ವಾ, ಹಂಗಾಗಿ ಅವೆಲ್ಲನೂ ಏನು ಜಾಸ್ತಿ ಕೆಲಸ ಆದಷ್ಟು ಎಷ್ಟು ಕೆಲಸ ಕಮ್ಮಿ ಆಯ್ತದೆ ಅಷ್ಟು ಕಮ್ಮಿಗೆ ಮಾಡ್ಕೊಂಡಿದ್ದೀವಿ. ಲೇಬರ್ಗಳು ಸಿಗಲ್ಲ? ಹಾಂ, ಸಿಗಲ್ಲ ಸರ್, ಅದು ಲೇಬರ್ ಸಿಗಲ್ಲ. ಈ ಸ್ಲ್ಯಾಟ್ ಆಗಿರೋದ್ರಿಂದ ಏನಪ್ಪ ಅಂದರೆ ಗುಡಿಸುವಂಥದ್ದು ಇದು ಮಾಡುವಂಥದ್ದು ಏನು ಕೆಲಸ ಇಲ್ಲ, ಕಾಲು ಸಿಗಾಕೊಳ್ಳೋದಿಲ್ಲ. ಹಾಂ, ಕಾಲು ಏನು ಸಿಗಾಕೊಳ್ಳೋದಿಲ್ಲ ಇದರಲ್ಲಿ, ಹಂಗಾಗಿ ಒಳ್ಳೆ ಇದೈತೆ ಇದರಲ್ಲಿ. ನಾವು ಏನು ಸುತ್ತ ಅಂದರೆ ಈ ಕಡೆ ಮಾತ್ರ ಒಂದು ರೌಂಡ್ ಸುತ್ತ ಒಂದು ಗುಡಿಸೋದಷ್ಟೇ, ಅದೇನು ನಾವು ಏನು ಕ್ಲೀನಿಂಗೇ ಮಾಡೋದಿಲ್ಲ, ಅದು ಕ್ಲೀನ್ ಆದ ಥರನೇ ಇರ್ತದೆ. ಏನೇ ಪಿಕ್ಕೆ ಏನೇ ಆದರೂ ಒಳಕ್ಕೆ ಉದುರೋ ಬಿಡ್ತದಲ್ಲ, ರೀಸಸ್ಸು ಪಿಕ್ಕೆ ಎಲ್ಲ ಉದುರೋಗುತ್ತೆ, ಎಲ್ಲ ನೀಟಾಗಿ ಚೆನ್ನಾಗಿರುತ್ತೆ. ಕೆಳಗಡೆ ಎಷ್ಟು ಅಡಿ ಗ್ಯಾಪ್ ಇದೆ ಸರ್? 6.5 ಅಡಿ ಐತೆ ಸರ್. 6.5 ಅಡಿ ಐತೆ. ಗೊಬ್ಬರ ಎಲ್ಲ 6 ತಿಂಗಳಿಗೆಲ್ಲ ತೆಗಿತಾರೆ? 6 ತಿಂಗಳಿಗೆ 8 ತಿಂಗಳಿಗೆ ಹಿಂಗೆ ಅಡ್ಜಸ್ಟ್ ಆದಂಗೆ ತೆಗಿತಾ ಇರ್ತೀವಿ. ಗೊಬ್ಬರ ಅಂದರೆ ಎಷ್ಟಾಗುತ್ತೆ ಸರ್ ಅಲ್ಲಿ ಗೊಬ್ಬರ? ಸರ್, ಒಂದು 6 ತಿಂಗಳಿಗೆ ಅಂದರೆ ಒಂದು 4 ರಿಂದ 8 ಟನ್ನಷ್ಟು ಸಿಗುತ್ತೆ ಸರ್. 8 ಟನ್ ಸಿಗುತ್ತೆ? ಸಿಗುತ್ತೆ. ಗೊಬ್ಬರದಿಂದ ಯಾವ ರೀತಿ ಅದೇ ನೋಡ್ತೀವಿ ಎಷ್ಟು ಅದೇನು? ಸರ್, ಅದು ನಮ್ಮ ಗದ್ದೆಗೆ ಹಾಕೊಳ್ತೀವಿ, ಸ್ವಲ್ಪ ಕೊಡ್ತೀವಿ ಅಂದರೆ ಕೆಜಿ 8 ರೂಪಾಯಿ ಅಂದರೆ ಟನ್ಗೆ 8,000 ಹಂಗೆ ತಗೋತಾರೆ ಸರ್. ಟನ್ಗೆ 8,000. ಸರಿ ಸರ್. ಸರಿ, ಕೆಳಗಡೆ ಕೋಳಿನೂ ಇದೆ ಅಲ್ವಾ? ಕೋಳಿನೂ ಐತೆ ಸರ್, ಬನ್ನಿ ಸರ್ ನೋಡೋಣ. ಭತ್ತ ತಗೊಂಬಪ್ಪ ಸ್ವಲ್ಪ ಸರ್. ಇದು ಕಪ್ಪು ಕೋಳಿ ಕಡಕ್ನಾಥು ಅಂತ, ಇದು ತುಂಬ ಒಳ್ಳೆ ಮೊಟ್ಟೆಗೆಲ್ಲ ಬೇಡಿಕೆ ಇದೆ, ಕೋಳಿಗೂ ಬೇಡಿಕೆ. ಈಗ 6 ತಿಂಗಳಾಯಿತು ತುಂಬ ಸ್ಟೇಜಿಗೆ ಬಂದಿದೆ ಸರ್. ಇದು ಈ ಸೀಟು ಈ ಕೋಳಿಗೆ ಸ್ವಲ್ಪ ಮೇವು ಹಾಕೋಕ್ಕೆ ಅದಕ್ಕೆ ಅಂದ್ಬಿಟ್ಟು ಈ ಸೀಟು ಒಳಗಡೆಯಿಂದ ಹಾಕೊಂಡು, ಯಾಕೆಂದರೆ ನಮಗೆ ಮೇಲ್ಗಡೆ ಪಿಕ್ಕೆ ಬಿಡಬಾರ್ದು, ಆಮೇಲೆ ಹಿಂಗೆ ಮೇವು ಹಾಕಿದಾಗ ಇವಕ್ಕೆ ಇದಾಗಲಿ ಕೋಳಿಗಳಿಗೆ. ಹಾಂ, ಕಪ್ಪವೆಲ್ಲ ಕಡಕ್ನಾಥೆ ಸರ್ ಅದು. ಹಾಂ, ನೋಡಿದ್ದೆ ಅದು. ಆ ಬಾತ್ಕೋಳಿ ಐತೆ ಸರ್, ಒಂದು 5 ಬಾತ್ಕೋಳಿ ಐತೆ. ಮನೆಗೆ ಮೊಟ್ಟೆ ಯೂಸ್ ಮಾಡ್ಕೋತೀವಿ. ಹಾಂ, ತುಂಬ ಚೆನ್ನಾಗಿರ್ತದೆ ಸರ್. ಅದು ಕೋಳಿ ತಿನ್ನೋ ಥರನೇ ಮೇವು ತಿನ್ನೋದು. ಹಾಂ, ಒಳ್ಳೆ ಅದು 2.5 ವರ್ಗೆ ಇರ್ತದೆ ಭಂಡಾರ, ಇದು ಮೇಲೆ ಇದು ಬರ್ತದೆಲ್ಲ, ಅದು ಕೋಳಿಕ್ಕಿಂತ ಅದು 2 ವರ್ಗೆ ಇರ್ತದೆ, ತುಂಬ ಪ್ರೋಟೀನು ಜಾಸ್ತಿ ಇರ್ತದೆ, ಹಂಗಾಗಿ ನಾವು ಮನೆಗೆ ಉಪಯೋಗಿಸ್ಕೋತೀವಿ. ಹಾಂ ಸರ್, ಈ ಕಡಕ್ನಾಥ್ ಕೋಳಿ ತುಂಬ ಮೊಟ್ಟೆ ಇದು ಜಾಸ್ತಿ ಸರ್, ಪ್ರೋಟೀನ್ ಜಾಸ್ತಿ ಇದು ಸರ್. ಒಂದು ಮೊಟ್ಟೆಗೆ ಬೆಂಗಳೂರಲ್ಲಿ 25 ರೂಪಾಯಿ, ನಾವು 15 ರೂಪಾಯಿ ಕೊಡ್ತೀವಿ, ಹಂಗಾಗಿ ತುಂಬ ಬೇಡಿಕೆ ಇದೆ. ನಾವೇ 15 ರೂಪಾಯಿ ಕೊಡ್ತೀವಿ ಸರ್. ಮಾಂಸ ಅಂದರೆ ಇದು ಒಂದು ಕೋಳಿ ಸರ್, ಇದು 1 ಕೆಜಿ 600 ರೂಪಾಯಿ ಸರ್. ಇದು 1 ಕೆಜಿ 600 ರೂಪಾಯಿ. 1 ಕೆಜಿ ಬಂದೇ ಬರುತ್ತೆ ಒಂದು ಕೋಳಿ? ಜಾಸ್ತಿ ಬರುತ್ತೆ ಸರ್, ಇದು ಚಿಕ್ಕದು, ಇದು ಇದೊಂದು 3/4 ಕೆಜಿ ಬರುತ್ತೆ ಸರ್. ಇದ್ರ ಮಾಂಸನ ಕಪ್ಪಿ ಇರುತ್ತೆ? ಮಾಂಸನ ಕಪ್ಪೆ ಇರುತ್ತೆ. ಅಂದರೆ ನೀವೇ 15 ರೂಪಾಯಿ ಕೊಡ್ತೀವಿ ಮೊಟ್ಟೆ? 15 ರೂಪಾಯಿ ಕೊಡ್ತೀವಿ. ನಾಟಿ ಕೋಳಿದು 12 ರೂಪಾಯಿ ಕೊಡ್ತೀವಿ. ಸರಿ ಸರ್. ಅಂದರೆ ಮೊಟ್ಟೆಗಳು ದಿನ ಸಿಗುತ್ತಾ? ದಿನ ಸಿಗುತ್ತೆ ಸರ್. ಹಾಂ, ದಿನ ಸಿಗುತ್ತೆ. ಹಾಂ, ದಿನ ಇದು ಏನು ಕಾವಿಗೇನು ಕೂರಲ್ಲ ಇದು ಕಡಕ್ನಾಥ್. ಇದು ಯಾವಾಗ ತಿಂಗಳಿಗೆ ಒಂದು ವಾರ ಮಧ್ಯೆ ಗ್ಯಾಪ್ ಕೊಡ್ತದೆ, ಮತ್ತು ಮಾಮೂಲಿ ವರ್ಷ ಪೂರ್ತಿ ಮೊಟ್ಟೆ ಸುಮ್ಮನೆ ನಿಕ್ತಾನೇ ಇರ್ತದೆ. ಯಾವಾಗ ಮಧ್ಯೆ ಒಂದೊಂದ್ಸಲ ಒಂದೊಂದ್ಸಲ ಸ್ಟಾಪ್ ಆಯ್ತವೆ, ಹಂಗಾಗಿ ನಮಗೆ ದಿನ ಒಂದಷ್ಟು ಮೊಟ್ಟೆಗಳು ಸಿಗ್ತಾನೇ ಇರ್ತವೆ. ಇದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಅದೇ ಇದೆ ಅಲ್ವಾ ಸರ್ ತುಂಬ? ಹಾಂ, ತುಂಬ ಇದೆ ಸರ್ ಮಾಡೋದು. ಹೌದು ಸರ್. ಹಾಂ ಸರ್, ಮೊಟ್ಟೆ ಕೋಳಿಗೂ ಬೇಡಿಕೆ ಐತೆ. ನಾವು ಕೋಳಿ ಕೊಡ್ತಾ ಇಲ್ಲ, ಬರೀ ಮೊಟ್ಟೆನೇ ಮಾತ್ರ ಸೇಲ್ ಮಾಡ್ತಾ ಇದ್ದೀವಿ. ಆಯ್ತು ಸರ್. ಹುಂಜನೂ ಐತೆ, ಆ ದೊಡ್ಡವು ನೋಡೈತೆ ನೋಡಿದ್ದು, ಅದೆಲ್ಲ ಅವು ಒಂದು 2 ಹುಂಜ ಅವೆ. ಇಲ್ಲ ಸರ್, ಅದು ಸರಿಯಿಲ್ಲ. ಅದು ಏನೇ ಆದರೂ ಅದು ಸ್ಪರ್ಶ ಆದಾಗ ಇದು ಮಾಡೋದೇ ಒಂದು ಇದು. ಅವೆಲ್ಲ ಇಂಜೆಕ್ಷನ್ ಮಾಡಿ ಮೊಟ್ಟೆ ಇಕ್ಕುವಂಥದ್ದು, ಆ ಥರದ್ದು ಏನು ಅದು ಫಾರ್ಮ್ ಕೊಡಿ. ಹಾಂ, ಅದು ಏನು ಇಷ್ಟು ಇದಿಲ್ಲ. ಇದು ಪ್ಯೂರು ನೋಡಿ, ನಾವೇ ಕುಂಡಿಸಿ ಮರಿ ಮಾಡಿಸ್ತೀವಿ, ಮೊಟ್ಟೆ ಎಲ್ಲ ಕುಡಿಸಿದ್ದೀವಿ. ಇದು ಕೆಂಪಿರೋದೆಲ್ಲ ಕಡಕ್ನಾಥು, ವೈಟ್ ಇರೋದೆಲ್ಲ ನಾಟಿ, ಎರಡೂ ಕೂರಿಸಿದ್ದೀವಿ ಸರ್. ಇಲ್ಲ ಸರ್, ಇದು 1 ವಾರ ಆಗದೆ ಕೂರಿಸಿ.
ಇನ್ನು 20 ದಿನಕ್ಕೆ ಮರಿ ಮಾಡುತ್ತೆ. ಮರಿ ಮಾಡಕ್ಕೆ ಇಟ್ಟಿದ್ದೀರಾ? ಹಾಂ, ಮರಿ ಮಾಡಕ್ಕೆ ಇಟ್ಟಿದ್ದೀನಿ ಸರ್. ಮೇಯಕ್ಕೆ ಹೋಗೈತೆ ಈಗ, ಮೇಯಕ್ಕೆ ಬಿಡಬೇಕಲ್ವಾ ತಾಯಿ, ಮೇಯಕ್ಕೆ ಹೊಂಟೋಗೈತೆ. ಅಕಸ್ಮಾತ್ ಎತ್ಕೊಂಡು ಮಾರಬೇಕು ಅಂತಂದ್ರೆ ಅವತ್ತೇ ಎತ್ಕೊಂಡ್ಬಿಡ್ತೀರ? ಹಾಂ, ಇಲ್ಲೆಲ್ಲ ಇಕ್ಕಿರ್ತವಲ್ಲ ಅವೆಲ್ಲ ಎತ್ತಿ ಮನೇಲಿ ಮಡಿಕೊಂಡು ಮಾರ್ಬೋದು. ಹಾಂ, ಸೇಲ್ ಮಾಡ್ತೀವಿ ಸರ್. ಎಷ್ಟು ದಿನ ಇಟ್ಕೋಬೇಕಾಗತ್ತೆ ಮನೇಲಿ, ಇಲ್ಲ ಎಷ್ಟು ದಿನ ತನಕ ಇಟ್ಕೋಬೋದು? ಸರ್, ಒಂದು ವಾರ ಗಂಟೆ ಇಟ್ಕೋಬೋದು ಸರ್, ಏನಾಗಲ್ಲ ಸರ್. ಅಂತಂದ್ರೆ ಕಡಕ್ನಾಥ್ ಕೋಳಿನ ದೊಡ್ಡ ಪ್ರಮಾಣದಲ್ಲಿ ಸಾಕಿದ್ರೆ ಅಂದ್ರೆ ಫಾರ್ಮಿಂಗ್ ಮಾಡೋದು ಒಳ್ಳೆ ಲಾಭ ಇದೆ ಸರ್. ಅದು ಕೋಳಿಲುವೆ ಒಳ್ಳೆ ಇದೆ, ನಾಟಿ ಕೋಳಿಲುವೆ ಸರ್. ಇಲ್ಲೇ ನಾವು ಇಲ್ಲೇ ತಿಂಗಳ ಹೆಂಗೆ ಅಂದ್ರು ಒಂದು 20-25 ಕೋಳಿ ಮಾರ್ತೀವಿ. 450 ರೂಪಾಯಿಗೆ ಇಲ್ಲೇ ಸೇಲ್ ಮಾಡ್ತೀವಿ ಸರ್. ಇದೆರಡು ಮಾತ್ರ ಕಡಕ್ನಾಥ್ ಕೋಳಿ ಮೊಟ್ಟೆ ಇದೆ. ಇದು ಕಡಕ್ನಾಥ್ ಕೋಳಿ? ಓಕೆ ಸರ್. ಸ್ವಲ್ಪ ರೆಡ್ ಬರ್ತದೆ ಕಡಕ್ನಾಥ್ ಸರ್. ಅಂದರೆ ಇದು ನೀವು ಎಷ್ಟಕ್ಕೆ ಮಾರ್ತೀರಾ ಸರ್? 15 ರೂಪಾಯಿ ಸರ್. 15 ರೂಪಾಯಿ. ವಿಡಿಯೋ ನೋಡಿದ್ರು ನಿಮಗೆ ಫೋನ್ ಮಾಡ್ಕೊಂಡು ಬಂದರೆ ಕೊಡ್ತೀವಿ ಕೊಡ್ತೀವಿ ಸರ್. ಸರ್, ಇಟ್ಟಿ ಕೋಳಿ ಇದು? ಹಾಂ, ನಾಟಿ ಕೋಳಿ. ಇದು ಮಾಮೂಲಿ ಕೆಮಿಕಲ್ ಕೋಳಿ, ಮಾಮೂಲಿ ಫಾರ್ಮ್ ಕೋಳಿಗಿಂತ ಇದು ಶ್ರೇಷ್ಠ? ಹಾಂ ಸರ್, ನಾವು ಏನು ಪೀಡು ಗಿಡ ಏನು ಯೂಸ್ ಮಾಡೋದಿಲ್ಲ. ನೀವೇ ನೋಡಿದ್ರಲ್ಲ, ಬರೀ ಭತ್ತ ರಾಗಿ ಹೊರಗಡೆ ಬಿಡ್ತೀವಿ. ಪ್ಯೂರ್ ನಾಟಿನೇ ನಮ್ಮದು. ನಾವು ಕೆಲವ್ರು ಮಾಡ್ತಾರೆ ಮೈಸೂರು ಕೋಳಿ ತಗೊಂಡು ಒಳಗೆ ಸಾಕೋದು, ಪೀಡ್ ಹಾಕೋದು, ಆ ಥರದ್ದೆಲ್ಲ ಏನು ಟೇಸ್ಟ್ ಇರೋದಿಲ್ಲ. ಮಾಡಿದಷ್ಟು ನ್ಯಾಚುರಲಾಗಿ ಮಾಡೋದ ಅಂದ್ಬಿಟ್ಟು ನಾವು ನಾಟಿನೇ ಮಾಡಿದ್ದೀವಿ. ನಾಟಿ ಕೋಳಿ ಏನು ಏನಾಗುತ್ತೆ ಪ್ರೈಸ್? ಒಂದಕ್ಕೆ ಒಂದು ನಾಟಿ ಕೋಳಿ ಕೆಜಿ 400 ನಾಟಿ ಕೋಳಿ ಮೊಟ್ಟೆ 12 ರೂಪಾಯಿ ಸರ್. ನಾಟಿ ಕೋಳಿ ಮೊಟ್ಟೆ 12 ರೂಪಾಯಿ. ಕಡಕ್ನಾಥದ್ದು 15 ರೂಪಾಯಿ ಸರ್. ಸರಿ ಸರ್. ಅಂದರೆ ಯಾರೇ ಬಂದು ನಿಮ್ಮನ್ನ ಸಂಪರ್ಕ ಮಾಡಿದ್ರು? ಹಾಂ, ಕೊಡ್ತೀರಲ್ಲ? ಕೊಡ್ತೀವಿ. ಪಾಚಿ, ಅಜೋಲ ಪಾಚಿ? ಹಾಂ, ಅಜೋಲ ಪಾಚಿ ಸರ್. ಅದು ಸರ್, ಅದು ನಾವು ತಿಂಡಿ ಜೊತೆ ಬೆರೆಸಿ ಹಾಕೊಳ್ಳೋಕ್ಕೆ ಮಾಡ್ಕೊಂಡಿದ್ದೀವಿ. ತಿಂಡಿಗಿಂತ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಸರ್ ಇದು. ಇದರಿಂದ ಒಳ್ಳೆ ಬೆಳವಣಿಗೆ ಇದು ಎಲ್ಲ ಚೆನ್ನಾಗಿರುತ್ತೆ. ಮೇಕೆಗೆ, ಹಸುಗೆ, ಕೋಳಿಗೆ ಎಲ್ಲ ಇದಕ್ಕೂ ಹಾಕ್ಬೋದು, ಉಪಯೋಗಿಸ್ಬೋದು ಇದು. ಸಿಗುತ್ತೆ ಸರ್ ದಿನಕ್ಕೆ ನಿಮಗೆ? ಸರ್, ದಿನಕ್ಕೆ ಇದು ಇದರಲ್ಲಿ ಒಂದು ಒಂದೊಂದರಲ್ಲಿ ನಮ್ಮದು ಈ ಥರದ್ದು ಒಂದು 6 ಪೀಸ್ ಇದೆ. ಒಂದೊಂದರಲ್ಲಿ ಒಂದು 3 ಕೆಜಿ 4 ಕೆಜಿಯಷ್ಟು ಎತ್ಕೋತೀವಿ. ತಿರ್ಗಿ 6 ರೌಂಡ್ಗೆ ಒಂದು 6 ಕೆಜಿ 7 ಕೆಜಿ ಹಿಂಗೆ ಸಿಗ್ತಾ ಇರ್ತದೆ ಸರ್. ನಿಮಗೆ ಫೀಡ್ಸ್ ಉಳಿತಾಯ ಆಗುತ್ತಲ್ವಾ? ಫೀಡು ಇದರಿಂದ ಉಳಿತಾಯ ಆಗುತ್ತೆ ಸರ್. ಉಳಿತಾಯ ಆಗುತ್ತೆ. ಸರಿ ಸರ್, ಸರಿ ಸರ್. ಅಂದರೆ ಇದು ಎಲ್ಲ ಮೇವಿಗೂ ಹಾಕ್ಬೋದು? ಎಲ್ಲಕ್ಕೆ ಹಾಕ್ಬೋದು ಸರ್. ಹಸಿಗೆ ಹಾಕ್ಬೋದು, ಕೋಳಿಗೆ ಹಾಕ್ಬೋದು, ಮೇಕೆಗೆ ಹಾಕ್ಬೋದು, ಎಲ್ಲದಕ್ಕೂ ಹಾಕ್ಬೋದು ಸರ್. ಒಳ್ಳೆ ಪ್ರೋಟೀನ್ ಸರ್ ಇದು. ಪ್ರೋಟೀನ್ ಪೂರ್ತಿ ಆರ್ಗ್ಯಾನಿಕ್? ಆರ್ಗ್ಯಾನಿಕ್ ಸರ್. ಏನು ಕೆಮಿಕಲ್ ಏನಿಲ್ಲ. ಒಂದು ಮಂಕರಿ ತೊಪ್ಪೆ, ಒಂದು ಬಾಂಡ್ಲಿ ಮಣ್ಣು ಹಾಕಿದ್ದೀವಿ ಅಷ್ಟೇ. ನೀರು ಒಂದು 1/2 ಅಡಿ ನೀರು ಹಾಕಿದ್ದೀವಿ ಅಷ್ಟು. ತೆಗಿತಾ ಇದ್ದರೆ ಅಷ್ಟು ಬರ್ತಾ ಇರ್ತದೆ ಸರ್, ಉತ್ಪತ್ತಿ ಆಯ್ತಾ ಇರ್ತದೆ. ಪರಿಶ್ರಮ ಫಾರ್ಮ್? ಪರಿಶ್ರಮ ಮೇಕೆ ಫಾರ್ಮ್. ಹಾಂ ಸರ್, ಶ್ರಮ ಪಡ್ತಾ ಇದ್ದೀರಾ ಬೆಳಗ್ಗೆ? ಯಾರು ಗೊತ್ತಿಲ್ಲ. ಇಲ್ಲ ಸರ್, ಕೆಲಸ. ಹೌದು ಸರ್, ಫಾರ್ಮಲ್ಲಿ. ಹೌದು ಸರ್. ಸರಿ ಸರ್, ನಿಮ್ಮ ನಂಬರ್ ಹೇಳಿ ಮತ್ತು ಈ ಊರು ಅಡ್ರೆಸ್ ಪುನಃ ಹೇಳಿ. ಓಕೆ ಸರ್, ಉಲಿವಾನ ಅಂತ ಹೇಳಿ ಊರು ಅಡ್ರೆಸ್ಸು. ನಂಬರು 8152963240. ಮಂಡ್ಯದಿಂದ ಗೌರ್ಮೆಂಟ್ ಸ್ಟ್ಯಾಂಡಿಂದ ಎಡೂರು ರೋಡು ಬಂದರೆ ಒಂದು 8 ಕಿಲೋಮೀಟ್ರ್ ಆಗುತ್ತೆ. ಕೆರಗೋಡು ರೂಟು. ಬೀಟಲ್ಲೇ ಆಗಲಿ, ಜಮುನಾಪಾರಿ ಯಾವ ತಳಿ ಇದ್ದರೂ ನಾವು ತರಿಸ್ಕೊಡ್ತೀವಿ ಸರ್. ಕೊಡ್ತಿದ್ದೀವಿ ನಾವು. ಇದ್ದರೂ ನಿಮ್ಮ ಹತ್ರ ಕೊಡ್ತೀರಾ? ಇಲ್ಲದೇ ಇದ್ದರೂ ತರಿಸ್ಕೊಡ್ತೀವಿ ಸರ್. ತರಿಸ್ಕೊಡ್ತೀವಿ ಸರ್. ಥ್ಯಾಂಕ್ಸ್.